ಕರ್ನಾಟಕ ಪಠ್ಯಪುಸ್ತಕ ಏಳನೆಯ ತರಗತಿ ತಿಳಿ ಕನ್ನಡ ಪಾಠ 14 ಪದ್ಯದ ಹೆಸರು ಜಾಣ ಆಮೆ ಬರೆದಿರುವವರು ಭಾಸ್ಕರ್ ನೆಲ್ಯಾಡಿ ಪದ್ಯ ಈ ರೀತಿ ಇದೆ ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಘ ಬೆಳೆಸಿತು ಬಳಿಯಲ್ಲಿರುವ ಹಂಸಗಳಲ್ಲಿ ಸಂಘ ಬೆಳೆಸಿತು ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು ಹಕ್ಕಿಯಂತೆ ಬಾನಲೊಮ್ಮೆ ಹಾರಲೆಂದಿತು ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು ಹಂಸವೆರಡು ಆಮೆಯೊಡನೆ ದಡಕ್ಕೆ ಬಂದವು ಉದ್ದವಾದ ಕೋಲನೊಂದ ಹೆಕ್ಕಿ ತಂದವು ಉದ್ದವಾದ ಕೋಲನೊಂದ ಹೆಕ್ಕಿ ತಂದವು ಆಮೆಯನ್ನು ಕೋಲ ಮಧ್ಯೆ ಕಚ್ಚು ಎಂದವು ಆಮೆಯನ್ನು ಕೋಲ ಮಧ್ಯೆ ಕಚ್ಚು ಎಂದವು ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತಿಕೊಂಡವು ಅತ್ತ ಇತ್ತ ಕೊಕ್ಕಿನಲ್ಲಿ ಎತ್ತಿಕೊಂಡವು ಕಾಲು ಕೊಟ್ಟು ರೆಕ್ಕೆ ಬಡಿದು ಹಾರತೊಡಗಿತು ಕಾಲು ಕೊಟ್ಟು ರೆಕ್ಕೆ ಬಡಿದು ಹಾರತೊಡಗಿತು ಬಾನಿನಲ್ಲಿ ಆಮೆಯನ್ನ ಸಾಗತೊಡಗಿತು ಬಾನಿನಲ್ಲಿ ಆಮೆಯನ್ನ ಸಾಗತೊಡಗಿತು ತಂಪ ಗಾಳಿ ಮೋಡ ಕಂಡು ಹರುಷಗೊಂಡಿತು ತಂಪ ಗಾಳಿ ಮೋಡ ಕಂಡು ಹರುಷಗೊಂಡಿತು ಸನಿಹದಿಂದ ಸೂರ್ಯನನ್ನು ಕಂಡೆ ನಿಂದಿತು ಸನಿಹದಿಂದ ಸೂರ್ಯನನ್ನು ಕಂಡೆ ನಿಂದಿತು ಇತ್ತ ಬಯಲಿನಲ್ಲಿ ಪಡ್ಡೆ ಹುಡುಗರಿದ್ದರು ಇತ್ತ ಬಯಲಿನಲ್ಲಿ ಪಡ್ಡೆ ಹುಡುಗರಿದ್ದರು ಹಾರುತ್ತಿರುವ ಆಮೆಯನ್ನು ಅವರು ಕಂಡರು ಹಾರುತ್ತಿರುವ ಆಮೆಯನ್ನು ಅವರು ಕಂಡರು ಬೀಳಬೇಕು ಆಮೆಯನ್ನ ಎಂದುಕೊಂಡರು ಬೀಳಬೇಕು ಆಮೆಯನ್ನ ಎಂದುಕೊಂಡರು ಕಲ್ಲು ಹಾರುತ್ತಿದೆ ಎಂದು ಕಿರುಚಿಕೊಂಡರು ಕಲ್ಲು ಹಾರುತ್ತಿದೆ ಎಂದು ಕಿರುಚಿಕೊಂಡರು ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಗೊಂಡಿತು ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಗೊಂಡಿತು ಕೋಲು ಕೈಯಲ್ಲಿ ಹಿಡಿದುಕೊಂಡು ಬಯ್ಯ ತೊಡಗಿತು ಕೋಲು ಕೈಯಲ್ಲಿ ಹಿಡಿದುಕೊಂಡು ಬಯ್ಯ ತೊಡಗಿತು ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದಿತು ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದಿತು ಮತ್ತೆ ಕೋಲು ಬಾಯಲ್ಲಿ ಹಿಡಿದು ಟಾಟ ಅಂದಿತು ಮತ್ತೆ ಕೋಲು ಬಾಯಲ್ಲಿ ಹಿಡಿದು ಟಾಟ ಅಂದಿತು ಪಡ್ಡೆ ಹುಡುಗರೆಲ್ಲ ಇಲ್ಲಿ ಬೆಪ್ಪರಾದರು ಪಡ್ಡೆ ಹುಡುಗರೆಲ್ಲ ಇಲ್ಲಿ ಬೆಪ್ಪರಾದರು ತಪ್ಪನರಿತುಕೊಂಡು ಎಲ್ಲ ತೆಪ್ಪಗಾದರು ತಪ್ಪನರಿತುಕೊಂಡು ಎಲ್ಲ ತೆಪ್ಪಗಾದರು ಈ ಪದ್ಯ ಬರೆದಿರುವವರು ಭಾಸ್ಕರ್ ನೆಲ್ಯಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು